ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ನಾನು ಭಾವನಾ ನಾಗಯ್ಯ. ಕಾಂಗ್ರೆಸ್ ಟಿಕೆಟ್ ಕ್ಲೈಮ್ಯಾಕ್ಸ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಚುನಾವಣೆ ದಿನಾಂಕ ಹತ್ತಿರ ಬರ್ತಾ ಇದ್ದ ಹಾಗೆ ಟಿಕೆಟ್ ಗೊಂದಲ ಎಲ್ಲಾ ಪಕ್ಷದಲ್ಲೂ ಕಾಡ್ತಾ ಇದೆ. ಕಳೆದ ಬಾರಿ ಕರ್ನಾಟಕದಲ್ಲಿ ಏಕೈಕ ಸೀಟು ಗೆದ್ದಿದ್ದ ಕಾಂಗ್ರೆಸ್ ಶತಾಯಗತಾಯ ಈ ಬಾರಿ 20+ ಸ್ಥಾನಗಳನ್ನು ಪಡಿತೀವಿ ಅನ್ನೋ ಕಾನ್ಫಿಡೆನ್ಸ್ ಜೊತೆ ಮುನ್ನುಗ್ತಾ ಇದೆ. ಆದರೆ ಯಾವ ಯಾವ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಯಾರ್ಯಾರನ್ನು ಆಯ್ಕೆ ಮಾಡಬೇಕು ಅನ್ನೋದೇ ದೊಡ್ಡ ತಲೆನೋವಾಗಿದೆ. ಸೂಕ್ತ ಅಭ್ಯರ್ಥಿಯ ಹುಡುಕಾಟದಲ್ಲಿ ಕಾಂಗ್ರೆಸ್ ನಿರತವಾಗಿದೆ. ಇನ್ನು ಬಿಜೆಪಿಯ ಮೊದಲ ಪಟ್ಟಿಯಲ್ಲಿ ರಾಜ್ಯದ ಯಾವುದೇ ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಆಗಿಲ್ಲ. ಎರಡನೇ ಪಟ್ಟಿಯಲ್ಲಿ ಟಿಕೆಟ್ ಅನೌನ್ಸ್ ಆಗುವ ಸಾಧ್ಯತೆ ಇದ್ದು ಅದನ್ನು ನೋಡಿಕೊಂಡು ನಾವು ಟಿಕೆಟ್ ಫೈನಲ್ ಮಾಡೋಣ ಅಂತ ಕಾಂಗ್ರೆಸ್ ಕಾಯ್ತಾ ಇದೆ. ಎಲ್ಲದರ ನಡುವೆ ಸೀಟು ಲೆಕ್ಕಾಚಾರದಲ್ಲಿ ಜೆಡಿಎಸ್ ಇದೆ. ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಈ ಬಾರಿ ಏನಾಗ್ತಾ ಇದೆ? ಏಷ್ಯಾನೆಟ್ ಸುವರ್ಣ ನ್ಯೂಸ್ ಲೋಕಸಭಾ ಚುನಾವಣೆಯ ಇಂಚಿಂಚು ಮಾಹಿತಿಯನ್ನ ನಿಮ್ಮವರೆಗೆ ತಲುಪಿಸ್ತಾ ಇದೆ. ಟಿಕೆಟ್ ಹಗ್ಗ ಜಗ್ಗಾಟ ಯಾವ ಯಾವ ಪಕ್ಷದಲ್ಲಿ ಹೇಗೆಗಾಗ್ತಾ ಇದೆ, ಅದರಲ್ಲೂ ಪ್ರಮುಖವಾಗಿ ಲೋಕಸಭೆ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆಯ ಟೆನ್ಷನ್ ನಲ್ಲಿರುವ ಕಾಂಗ್ರೆಸ್ ನಲ್ಲಿ ಏನಾಗ್ತಾ ಇದೆ? ಅಳೆದು ತೂಗಿ ಅಭ್ಯರ್ಥಿಗಳ ಪಟ್ಟಿ ರೆಡಿ ಮಾಡ್ತಾ ಇದೆ ಕಾಂಗ್ರೆಸ್. ಕಾಂಗ್ರೆಸ್ ಲೋಕಸಭೆ ಟಿಕೆಟ್ ಹಂಚಿಕೆಯ ಮೊದಲ ಪಟ್ಟಿ ರೆಡಿಯಾಗಿದೆ. ದೇಶದಾದ್ಯಂತ 150 ಕ್ಷೇತ್ರಗಳಿಗೆ ಮೊದಲ ಪಟ್ಟಿಯಲ್ಲಿ ಟಿಕೆಟ್ ಅನೌನ್ಸ್ ಮಾಡಬೇಕು ಅನ್ನೋ ನಿರ್ಧಾರ ತೆಗೆದುಕೊಂಡಿದೆ. ಈಗಾಗಲೇ ಬಿಜೆಪಿ ಮೊದಲ ಪಟ್ಟಿ ರಿಲೀಸ್ ಮಾಡಿದೆ, ಆದರೆ ಕರ್ನಾಟಕದ ಯಾವುದೇ ಕ್ಷೇತ್ರದ ಟಿಕೆಟ್ ಅನೌನ್ಸ್ ಆಗಿಲ್ಲ. ಕಾಂಗ್ರೆಸ್ ತನ್ನ ಮೊದಲ ಪಟ್ಟಿ ರೆಡಿ ಮಾಡಿಕೊಂಡಿದೆ. 3.5 ಗಂಟೆಗಳ ಕಾಲ ಕಾಂಗ್ರೆಸ್ ಸಿಇಸಿ ಮೀಟಿಂಗ್ ನಡೆದಿದೆ. ಕಾಂಗ್ರೆಸ್ ಸಿಇಸಿ ಮೀಟಿಂಗ್ ನಲ್ಲಿ ಮೊದಲ ಪಟ್ಟಿಗೆ ಅಧಿಕೃತ ಮುದ್ರೆ ಬಿದ್ದಿದೆಯಾ? ಸಿಂಗಲ್ ನೇಮ್ ಇರುವ ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಆಗಿದೆ. ಹೆಚ್ಚು ಗೊಂದಲ ಇಲ್ಲದ, ಅತಿಯಾದ ಪೈಪೋಟಿ ಇಲ್ಲದ, ಒಂದೇ ಒಂದು ಹೆಸರು ಕೇಳಿ ಬರ್ತಾ ಇರೋ ಕ್ಷೇತ್ರಗಳ ಪಟ್ಟಿ ಫೈನಲ್ ಆಗಿದೆ. ಕ್ಷೇತ್ರದ ಸೀಟ್ಗಾಗಿ ಫೈಟ್ ಇರುವಂತಹ ಯಾವ ಯಾವ ಕ್ಷೇತ್ರಗಳಿವೆಯೋ ಅದನ್ನ 2ನೇ 3ನೇ ಹಂತದಲ್ಲಿ ರಿಲೀಸ್ ಮಾಡೋ ಸಾಧ್ಯತೆ ಇದೆ. ಯಾವುದೇ ಗೊಂದಲ, ತಕರಾರು, ಫೈಟ್ ಇಲ್ಲದ, ಒಂದೇ ಒಂದು ಹೆಸರು ಫೈನಲ್ ಆಗಿರುವ ಕ್ಷೇತ್ರಗಳು ಈಗಾಗಲೇ ಹೈಕಮಾಂಡ್ಗೆ ಸಲ್ಲಿಕೆಯಾಗಿವೆ, ಅಂತಿಮ ಮುದ್ರೆ ಬಿದ್ದಿದೆ ಅನ್ನೋ ಮಾಹಿತಿ ಇದೆ. ಮೊದಲ ಪಟ್ಟಿಯಲ್ಲಿ 150 ಕ್ಷೇತ್ರಗಳ ಪಟ್ಟಿ ರಿಲೀಸ್ ಆಗುತ್ತೆ. ಸಿಇಸಿ ಸಭೆ ಬಳಿಕ ಡಿಸಿಎಂ ಡಿಕೆಶಿ ಸಚಿವ ಜಾರ್ಜ್ ಇದರ ಬಗ್ಗೆ ಮಾತಾಡಿದ್ದಾರೆ. 50% ಸೀಟುಗಳ ಬಗ್ಗೆ ಚರ್ಚೆ ನಡೆದಿದೆ ಅಂತ ಡಿಕೆಶಿ ಹೇಳಿದ್ರು. ಎಷ್ಟು ಕ್ಷೇತ್ರಗಳು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. 50% ಕ್ಷೇತ್ರಗಳ ಪಟ್ಟಿ ರೆಡಿಯಾಗಿದೆ. ಉಳಿದದ್ದೇನಿದೆಯೋ ಅದನ್ನ ಎಐಸಿಸಿ ಅವರು ತೀರ್ಮಾನ ಮಾಡ್ತಾರೆ. ಸಭೆಯಲ್ಲಿ ಕರ್ನಾಟಕದ ಎಲ್ಲ ಕ್ಷೇತ್ರಗಳ ಬಗ್ಗೆ ಚರ್ಚೆಯಾಗಿದೆ, ಸಿಂಗಲ್ ನೇಮ್ ಬಂದಿರುವ ಕ್ಷೇತ್ರಗಳ ಬಗ್ಗೆ ಚರ್ಚೆಯಾಗಿದೆ ಅಂದಿದ್ದಾರೆ. ಒಂದೆರಡು ದಿನದಲ್ಲಿ ಪಟ್ಟಿ ಬಿಡುಗಡೆ ಆಗುತ್ತೆ ಅಂತ ಕೆಜೆ ಜಾರ್ಜ್ ಹೇಳಿದ್ದಾರೆ. ನಮ್ಮ ಅಭಿಪ್ರಾಯನ ಸಿಎಂ ಅವರು ಬೆಂಗಳೂರಿಂದ ಜೂಮ್ ಕಾಲ್ ನಲ್ಲಿ ಜೂಮ್ ಕಾನ್ಫರೆನ್ಸ್ ಅಲ್ಲಿ ಅಟೆಂಡ್ ಮಾಡಿದ್ರು. ಎಲ್ಲ ಮೀಟಿಂಗ್ ನಡೀತು. 50% ಎಲ್ಲೆಲ್ಲಿ ಸಿಂಗಲ್ ನೇಮ್ಸ್ ಇದು ಅದನ್ನೆಲ್ಲ ಪ್ರಪೋಸಲ್ ಕೊಟ್ಟಿದೀವಿ, ಅವರು ತೀರ್ಮಾನ ಮಾಡ್ತಾರೆ. 50% ಹೆಚ್ಚು ಕಮ್ಮಿ ಚರ್ಚೆ ಮಾಡಿದೀವಿ. ಅವರು ಎಐಸಿ ಬಿಕ್ಕಿದವರು ಅವ್ರು ಕ್ಲಿಯರ್ ಮಾಡ್ತಾರೆ. ನಮ್ಮ ಅಭಿಪ್ರಾಯನ ಸಿಎಂ ಅವರು ಬೆಂಗಳೂರಿಂದ ಜೂಮ್ ಕಾಲ್ ನಲ್ಲಿ ಜೂಮ್ ಕಾನ್ಫರೆನ್ಸ್ ಅಲ್ಲಿ ಅಟೆಂಡ್ ಮಾಡಿದ್ರು. ಎಲ್ಲ ಮೀಟಿಂಗ್ ನಡೀತು. 50% ಎಲ್ಲೆಲ್ಲಿ ಸಿಂಗಲ್ ನೇಮ್ಸ್ ಇದು ಅದನ್ನೆಲ್ಲ ಪ್ರಪೋಸಲ್ ಕೊಟ್ಟಿದ್ದೆ. ಎಲ್ಲ ಏನಾಗಿದೆ ಅಂದ್ರೆ ಎಐಸಿಸಿ ಅವರು ಹೇಳ್ತಾರ, ಎಲ್ಲ ಡಿಸ್ಕಸ್ ಮಾಡಿದೀವಿ. ಫೈನಲ್ ಆಗಿದ್ರೆ ಎಐಸಿಸಿ ಅವರು
ಇಲ್ಲ 28 ಕ್ಷೇತ್ರ ಆಗಲ್ಲ ಎಲ್ಲ ಅಲ್ಲ ಯಾವತ್ತು ಸಿಂಗಲ್ ನೇಮ್ಸ್ ಬಂದ್ರೆ ಅದನ್ನೆಲ್ಲ ಐ ಥಿಂಕ್ ವಿತ್ ಇನ್ ಒನ್ ಆರ್ ಟೂ ಡೇಸ್ ಒಳಗಡೆ ಚರ್ಚೆ ಮಾಡಿದೀವಿ ಅದನ್ನ ಎಐಸಿಸಿ ಅವರು ನಿಮ್ಗೆ ಹೇಳ್ತಾರೆ ಎಲ್ಲ ಏನಾಗಿದೆ ಅಂತ. ಹಾಗಾದ್ರೆ ಕಾಂಗ್ರೆಸ್ನ ಪ್ಲಾನ್ ಏನಾಗಿದೆ, ಜಾತಿ ಲೆಕ್ಕಾಚಾರ ಹೇಗಿದೆ, ಯಾವ ಯಾವ ಕ್ಷೇತ್ರಕ್ಕೆ ಯಾರನ್ನ ಆಯ್ಕೆ ಮಾಡೋ ಸಿದ್ಧತೆಗಳು ನಡೀತಾ ಇದೆ, ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಗಣ್ಯ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ನಮ್ಮ ವಿಶ್ಲೇಷಕರಾದ ಶಂಕರ್ ಶೆಟ್ಟಿ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಶಂಕರ್ ಶೆಟ್ಟಿ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥ್ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೊರಗಡೆಯಿಂದ ನಮ್ಮೊಂದಿಗೆ ಮಾರುತೇಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಾರುತೇಶ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ವಿ ವರ್ ಎಕ್ಸ್ಪೆಕ್ಟಿಂಗ್ ಯು ಇನ್ ಸ್ಟುಡಿಯೋ, ಬಟ್ ಸ್ಟಿಲ್ ಓಕೆ, ಅಲ್ಲಿಂದಲೇ ಲೈವ್ ಮಾಹಿತಿಯನ್ನು ನೀವು ನಮಗೆ ಕೊಡಿ. ಸೊ ಮೊದಲಿಗೆ ಕಾಂಗ್ರೆಸ್ನ ವಲಯವಾರು ಲೆಕ್ಕಾಚಾರ ಹೇಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಪ್ರಶಾಂತ್, ಯಾವ್ದ್ರಿಂದ ಶುರು ಮಾಡೋಣ, ಯಾವ ವಲಯದಿಂದ ಶುರು ಮಾಡೋಣ? ಹಳೆ ಮೈಸೂರು ಭಾಗದಿಂದ. ಓಕೆ, ಸೊ ಕಾಂಗ್ರೆಸ್ನ ಪ್ಲಾನ್ ಏನಿದೆ ಪ್ರಶಾಂತ್? ಪ್ರಶ್ನೆ ಮಾರುತೇಶ್ ಶುರು ಮಾಡೋದಾದ್ರೆ, ಮಾರುತೇಶ್, 15 ಸಿಂಗಲ್ ನೇಮ್ ಏನು ಹೋಗಿದ್ವು ಅದರಲ್ಲಿ 9 ಕ್ಲಿಯರ್ ಆಗಿದೆ ಅಂತಕ್ಕಂಥದ್ದನ್ನು ಕಾಂಗ್ರೆಸ್ ಮೂಲಗಳು ಮಾಹಿತಿ ನೀಡ್ತವೆ. ಉಳ್ಕೊಂಡಿದ್ದ 6 ಯಾವ ಅದರಲ್ಲಿ, ಮತ್ತು ಅದರ ಅದನ್ನು ಕ್ಲಿಯರ್ ಮಾಡದೇ ಇರಲಿಕ್ಕೆ ಕಾರಣ ಏನು ನಿನ್ನೆ ರಾತ್ರಿಯ ಸಭೆಯಲ್ಲಿ? ಪ್ರಶಾಂತ್ ಸರ್, ಈಗ ನಿನ್ನೆ ನಾವು ಪಾರ್ಟಿ ರೌಂಡ್ಸ್ ಅಲ್ಲಿ ಡಿಸ್ಕಸ್ ಮಾಡ್ತಿದ್ದ ಹಾಗೆ ಮೂರು ಹೆಸರಿನಲ್ಲೇ ಒಂದು ಕನ್ಫ್ಯೂಷನ್ ಇದೆ ಅಂತ ಕೂಡ ನಾನು ಹೇಳ್ತಾ ಇದ್ದೆ. ಅಂದ್ರೆ ಮಾದೇವಪ್ಪ ಅವರ ಹೆಸರು ಇರ್ಬೋದು, ಮುನಿಯಪ್ಪ ಅವರ ಹೆಸರು ಇರ್ಬೋದು, ಅದರ ಜೊತೆಗೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಹ್ಯಾರಿಸ್ ಅವರ ಹೆಸರು ಇರ್ಬೋದು. ಸೊ ಈ ಮೂರು ಹೆಸರಿನಲ್ಲಿ ಗೊಂದಲಗಳಿದಾವೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ವಿ. ಇದರ ಜೊತೆ ಜೊತೆಗೆ ಸಿಂಗಲ್ ನೇಮ್ ಆಗಿರ್ತಕ್ಕಂತಹ ಶಿವಮೊಗ್ಗ ಕೂಡ ಬಹಳ ಕೃಷಿಯಲ್ಲಿ ಇದೆ. ಕಾರಣ, ಅಲ್ಲಿ ಗೀತಾ ಶಿವರಾಜ್ ಕುಮಾರ್ ಪ್ರಬಲ ಅಭ್ಯರ್ಥಿ ಅಲ್ಲ ಅನ್ನುವಂಥದ್ದು ಲೆಕ್ಕಾಚಾರಗಳಿತ್ತು. ಹೀಗಾಗಿ ಈಗಲೂ ಕೂಡ ಅಲ್ಲಿ ಒಂದು ಆಪ್ಷನ್ ಇಟ್ಟಿದ್ದಾರೆ, ಯಾರಿಗೆ? ಕುಮಾರ್ ಬಂಗಾರಪ್ಪ ಅವ್ರಿಗೆ. ಈಗಲೂ ಕುಮಾರ್ ಬಂಗಾರಪ್ಪ ಅವರು ಬಿಜೆಪಿಯಲ್ಲಿ ಇದ್ರೂ ಕೂಡ ಬಿಜೆಪಿಯ ಈಡಿಗ ಸಮಾವೇಶಗಳಲ್ಲಾಗ್ಲಿ ಅಥವಾ ಬಿಜೆಪಿಯಲ್ಲಿ ಸಕ್ರಿಯವಾಗಿ ಚುನಾವಣಾ ಕೆಲಸಗಳಲ್ಲಾಗ್ಲಿ ಬ್ಯುಸಿ ಆಗ್ತಾ ಇಲ್ಲ. ಕಾಂಗ್ರೆಸ್ ಅವರನ್ನ ಕರೆದುಕೊಂಡು ಬಂದು ಎರಡು ಕಡೆಗೆ ಆಪ್ಷನ್ ಅನ್ನ ಇಡ್ತಾ ಇದ್ದಾರೆ, ಒಂದು ಶಿವಮೊಗ್ಗ, ಇನ್ನೊಂದು ಉತ್ತರ ಕನ್ನಡ. ಅಲ್ಲಿಗೆ ಕರೆದುಕೊಂಡು ಬಂದು ನಿಲ್ಲಿಸಿದ್ರೆ ಶಿವಮೊಗ್ಗದಲ್ಲೂ ಲಾಭ ಆಗುತ್ತೆ, ಉತ್ತರ ಕನ್ನಡದಲ್ಲೂ ಲಾಭ ಆಗುತ್ತೆ. ಬಿಕಾಸ್ ಆಫ್ ಈಡಿಗೆ ಊಟನ ಕನ್ಸಾಲಿಡೇಟ್ ಮಾಡುವಂತಹ ಪ್ಲಾನ್ ಕಾಂಗ್ರೆಸ್ನಲ್ಲಿ ಇದ್ದಂಗಿದೆ. ಬಹುಶಃ ಈ ರೀತಿಯ ಅವಕಾಶಗಳಿರ್ತಕ್ಕಂತಹ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಇನ್ನೂ ಕೂಡ ಅಭ್ಯರ್ಥಿಗಳನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅಂತ ಕಾಣಿಸ್ತಾ ಇದೆ. ಆಮೇಲೆ ನಿನ್ನೆ ಕೂಡ ನೀವು ಹೇಳ್ತಾ ಇದ್ರಿ, ಹೈಕಮಾಂಡ್ನಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳಾಗಿದ್ದಾವೆ ಟಿಕೆಟ್ ಹಂಚಿಕೆಯ ಸಂದರ್ಭದಲ್ಲಿ ಅಂತ. ಆದರೆ ಈ ಬಾರಿ ಹೈಕಮಾಂಡ್ನಲ್ಲಿ ಕೂಳುತ್ತಿರುವಂಥವರು ಮಲ್ಲಿಕಾರ್ಜುನ ಖರ್ಗೆ. ರಾಜ್ಯದ ಎಲ್ಲ ಕ್ಷೇತ್ರಗಳ ಇತಿಹಾಸ ಗೊತ್ತು, ಅಲ್ಲಿನ ಜಾತಿ ಸಮೀಕರಣಗಳು ಗೊತ್ತು. ಸೊ ಆ ಕಾರಣಕ್ಕಾಗಿ ಒಂದಷ್ಟು ಹೆಸರುಗಳನ್ನು ಹೋಲ್ಡ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹಾಗೆ ನೋಡಿದರೆ ಶಿವಮೊಗ್ಗ ಕೂಡ ಅದರಲ್ಲಿ ಇರಬಹುದು ಅನ್ನುವಂಥ ಲೆಕ್ಕಾಚಾರ. ಮಾರುತೇಶ್, ಹೋಲ್ಡ್ ಅಂದರೆ ಅರ್ಥ ಏನು? ಬದಲಾವಣೆನ ಅಥವಾ ಇನ್ನಷ್ಟು ಅವರನ್ನು ಮನವರಿಕೆ ಮಾಡಿ ಕನ್ವಿನ್ಸ್ ಮಾಡಿ ಅವರ ಮೇಲೆ ಒತ್ತಡ ಹಾಕಿ ಅವರನ್ನೇ ಕ್ಯಾಂಡಿಡೇಟ್ ಮಾಡ್ತಕ್ಕಂಥ ಪ್ರಯತ್ನ? ಅಂದರೆ ಬೇರೆ ಏನಾದರೂ ಆಪ್ಷನ್ಸ್ ಕಾಂಗ್ರೆಸ್ ಬಳಿ ಉಂಟಾ? ಈಗ ಮಹದೇವಪ್ಪ ಚಾಮರಾಜನಗರಕ್ಕೆ, ಮಹದೇವಪ್ಪ ಅಥವಾ ಅವರ ಪುತ್ರ ಬಿಟ್ಟರೆ ಬೇರೆ ಆಪ್ಷನ್ಸ್ ಇಲ್ಲ. ಕೋಲಾರಕ್ಕೆ ಕೆ ಎಚ್ ಮುನಿಯಪ್ಪನವ್ರನ್ನ ಬಿಟ್ಟರೆ ಬೇರೆ ಆಪ್ಷನ್ಸ್ ಇಲ್ಲ, ಅವ್ರ ಅಳಿಯ ಕೊಡುವಂತಕ್ಕಂಥದ್ದನ್ನು ಹೇಳಿದರೂ ಕೂಡ. ಗೀತಾ ಶಿವರಾಜ್ ಕುಮಾರ್, ಕುಮಾರ್ ಬಂಗಾರಪ್ಪ, ಉತ್ತರ ಕನ್ನಡಕ್ಕೆ ಅನಂತಕುಮಾರ್ ಹೆಗಡೆ ಕೊಡದೇ ಇದ್ದರೆ ಕುಮಾರ್ ಬಂಗಾರಪ್ಪ ಹೋಗ್ಲಿಕ್ಕೆ ರೆಡಿ ಇದ್ದಾರೆ ಅಂತಕ್ಕಂಥ ಮಾತನ್ನು ನಾವು ಕೇಳ್ತಾ ಇದ್ವಿ. ಆ ಕಾರಣದಿಂದ ಆಪ್ಷನ್ಸ್ ಬೇರೆ ಉಂಟಾ ಅಥವಾ ಬಿ ಜೆ ಪಿಯ ಪಟ್ಟಿ ಬರುವವರೆಗೆ ಕಾದು ನಂತರ ಕೊನೆಯ ಗಳಿಗೆಯಲ್ಲಿ ಅವರನ್ನೇ ಕ್ಯಾಂಡಿಡೇಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಲಾಗತ್ತ? ಏನು ಚರ್ಚೆ ಆಗಿದೆ ನಿನ್ನೆ? ಖಂಡಿತ, ಕಾಂಗ್ರೆಸ್ ಈಗ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ನೋಡಿದ್ದೀವಿ, ಟಿಕೆಟ್ ಹಂಚಿಕೆಯಲ್ಲಿ ಆದಂಥ ಬಿಜೆಪಿಯ ತಪ್ಪುಗಳು, ವೈಫಲ್ಯಗಳನ್ನು ಎನ್ಕ್ಯಾಶ್ ಮಾಡಿಕೊಂಡು ಅದನ್ನು ಚುನಾವಣೆಗೆ ಬಳಸ್ಕೊಳ್ಳುವಂಥ ವಿಚಾರದಲ್ಲಿ ಕಾಂಗ್ರೆಸ್ ಒಂದು ಸ್ಟೆಪ್ ಮುಂದೆ ಇದ್ದರು. ಪ್ರೈಸ್ ಕ್ಯಾಚ್ ರೀತಿ ಲಕ್ಷ್ಮಣ ಸವದಿ ಕಾಂಗ್ರೆಸ್ಗೆ ಬಂದರು, ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಗೆ ಬಂದರು, ಅದರ ಲಾಭವನ್ನು ಕಾಂಗ್ರೆಸ್ ಪಡೆದುಕೊಳ್ತು, ಇಬ್ಬರಿಗೂ ಕೂಡ ಟಿಕೆಟ್ ಘೋಷಣೆ ಮಾಡ್ತು. ಜಗದೀಶ್ ಶೆಟ್ಟರ್ ಸೋತಿರ್ಬೋದು, ಆದರೆ ಅದರಿಂದ ಆದಂತಹ ಲಾಭ ಮತ್ತು ಅದರಿಂದ ಆದಂತಹ ಒಂದು ಮೆಸೇಜ್ ಇತ್ತು, ಅದು ಕಾಂಗ್ರೆಸ್ನ ಪರವಾಗಿ ಒಂದು ರೀತಿ ಪ್ರೈಸ್ ಕ್ಯಾಚ್ ಅಂತಲೇ ಹೇಳ್ಬೋದು ಅವರಿಬ್ಬರನ್ನ ವಿಧಾನಸಭಾ ಚುನಾವಣೆಯಲ್ಲಿ ಕರ್ಕೊಂಡು ಬಂದಿದ್ದು. ಸೊ ಆ ರೀತಿಯಾದಂತಹ ಏನಾದರೂ ಎಡವಟ್ಟುಗಳು ಈಗ ಚರ್ಚೆಯಲ್ಲಿದೆ. ಬಿಜೆಪಿಯ ಬಹುತೇಕ ಒಂದು 8-10 ಸಂಸದರಿಗೆ ಟಿಕೆಟ್ ಸಿಗಲ್ಲ ಅನ್ನುವಂಥ ಚರ್ಚೆಗಳಿದ್ದಾವೆ. ಸೊ ಆ ರೀತಿಯಾದಂಥ ಪ್ರೈಸ್ ಕ್ಯಾಚ್ಗೂ ಕಾಂಗ್ರೆಸ್ ಆಲೋಚನೆ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ 15 ಮಂದಿಯ ಲಿಸ್ಟನ್ನು ಏಕಾಏಕಿ ಅನೌನ್ಸ್ ಮಾಡೋದು ಬೇಡ ಅನ್ನುವ ತೀರ್ಮಾನಕ್ಕೆ ಬಂದಂತ ಕಾಣಿಸ್ತಾ ಇದೆ. ಇನ್ನೂ ಕೆಲವು ಕಡೆ ಈಗ
ಗೀತಾ ಶಿವರಾಜ್ಕುಮಾರ್ ಅವರ ವಿಚಾರದಲ್ಲಿ ಮಧು ಬಂಗಾರಪ್ಪ ಅವ್ರನ್ನೇ ಕಣಕ್ಕಿಳಿಸಬೇಕು ಅನ್ನುವಂತ ಒತ್ತಾಯ ಸಿಕ್ಕಾಪಟ್ಟೆ ಇದೆ. ಕಾರಣ ಅವರು ಸಚಿವರಾಗಿದ್ದಾರೆ, ಅಗ್ರೆಸಿವ್ ಆಗಿ ಓಡಾಡ್ತಿದ್ದಾರೆ. ಗೀತಾ ಶಿವರಾಜ್ಕುಮಾರ್ ಕ್ಯಾಂಡಿಡೇಟ್ ಆಗೋದಕ್ಕೂ ಮಧು ಬಂಗಾರಪ್ಪ ಅವರು ಕ್ಯಾಂಡಿಡೇಟ್ ಆಗೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಸೊ ಜನಮಾನಸದಲ್ಲಿ ಮಧು ಬಂಗಾರಪ್ಪನೇ ಕ್ಯಾಂಡಿಡೇಟ್ ಆದ್ರೆ ಸ್ಟ್ರಾಂಗ್ ಅಂತ ಅನಿಸ್ತಾರೆ, ಮತ್ತು ಕ್ಷೇತ್ರದಲ್ಲಿ ಚಿರಪರಿಚಿತ ಇರುವಂತ ಫೇಸು. ಸೊ ಆ ಕಾರಣ ಆ ರೀತಿಯಾದಂತ ಆಲೋಚನೆಗಳು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಇದೆ. ಇನ್ನು ಮಾದೇವಪ್ಪರ ವಿಚಾರಕ್ಕೆ ಬಂದ್ರೆ, ಮಾದೇವಪ್ಪರನ್ನ ಹೊರತಾಗಿ ಇನ್ನೊಬ್ಬರನ್ನ ನೋಡೋದಕ್ಕೆ ಹೈಕಮಾಂಡ್ ರೆಡಿ ಇಲ್ಲ. ತಮ್ಮ ಪುತ್ರನಿಗೆ ಕೊಡಿ ಅಂತ ಮಾದೇವಪ್ಪ ಡಿಮ್ಯಾಂಡ್ ಮಾಡ್ತಾ ಇದ್ರು ಕೂಡ ಮಾದೇವಪ್ಪ ಅವರ ಚರಿಷ್ಮಾ ಮತ್ತು ಅವರ ರಾಜಕಾರಣ ಕ್ಷೇತ್ರದಲ್ಲಿ ಇರುವ ಹಾಗೆ ಅವರ ಮಗನ ರಾಜಕಾರಣ ಅಥವಾ ಅವರ ಚರಿಷ್ಮಾ ಆ ಕ್ಷೇತ್ರದಲ್ಲಿ ಇಲ್ಲ. ಹಾಗಾಗಿ ಇನ್ನೊಂದು ಪ್ರಶ್ನೆ ಕೇಳೋದಿತ್ತು, ಒತ್ತಾಯ ಮಾಡಿ ಅಥವಾ ಅವರನ್ನ ಮನವೊಲಿಸುವಂತ ಪ್ರಯತ್ನ. ಮಾರುತೇಶ್, ಇನ್ನೊಂದು ಪ್ರಶ್ನೆ ಕೇಳೋದಿತ್ತು. ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ನಡೆಯುತ್ತೆ. ಕಾಂಗ್ರೆಸ್ನಲ್ಲಿ ಮೂರು ಬಣಗಳಿವೆ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಖರ್ಗೆ. ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಬಣ ಮೇಲಾಟದ ಕಾರಣದಿಂದ ಹಗ್ಗ ಜಗ್ಗಾಟ ನಡೆದಿದೆ, ಇವ್ರಿಗೆ ಕೊಡಬೇಕು ಇವ್ರಿಗೆ ಕೊಡಬೇಕು, ಅಥವಾ ಇದೊಂದು ರಿವರ್ಸು ಕೂಡ ನೋಡ್ತಾ ಇದೀವಿ ನಾವು. ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ ಸಿದ್ದರಾಮಯ್ಯನವರು ಬೆಂಬಲಿಗರಿಗೆ ಟಿಕೆಟ್ ಕೊಡಿ, ಅವ್ರನ್ನ ಮಂತ್ರಿ ಇದ್ದಾರೆ ಅವ್ರನ್ನ ಸಂಸದ ಮಾಡಿ ದಿಲ್ಲಿಗೆ ಕಳಿಸೋಣ ಅಂತಕ್ಕಂಥ ಆ ರೀತಿ ಹಗ್ಗ ಜಗ್ಗಾಟ ನಡೆದಿರ್ತಕ್ಕಂಥ ಕ್ಷೇತ್ರಗಳು ಎಷ್ಟಿವೆ? ಪ್ರಶಾಂತ್ ಸರ್, ಈ ಹಗ್ಗ ಜಗ್ಗಾಟ ಹೇಗಿತ್ತು ಅಂದ್ರೆ, ಸಚಿವರನ್ನ ಕಣಕ್ಕಿಳಿಸಿ ಲೋಕಸಭೆಗೆ ಕಳಿಸುವಂತ ವಿಚಾರದಲ್ಲಿ ಹೆಚ್ಚು ಹಗ್ಗ ಜಗ್ಗಾಟಗಳು ನಡೆದಿತ್ತು. ಆರಂಭದಲ್ಲಿ ಸಿದ್ದರಾಮಯ್ಯನವರು ಚಲುರಾಯ ಸ್ವಾಮಿ ಅವರ ಹೆಸರು ಹೇಳಿದ್ರು, ಕೃಷ್ಣ ಬೈರೇಗೌಡರ ಹೆಸರು ಹೇಳಿದ್ರು, ನಾಗೇಂದ್ರ ಅವ್ರನ್ನ ಕಣಕ್ಕಿಳಿಸಬೇಕು ಅನ್ನುವಂತ ಚರ್ಚೆಗಳಿತ್ತು. ಅದಕ್ಕೆ ಕೌಂಟರ್ ರೀತಿ ಡಿ ಕೆ ಶಿವಕುಮಾರ್ ಒಂದಷ್ಟು ಸಚಿವರ ಕ್ಷೇತ್ರಗಳ ಅಂದ್ರೆ ಸಚಿವರುಗಳ ಹೆಸರನ್ನ ಪಟ್ಟಿ ಮಾಡಿ ಇವ್ರ ನಿತ್ರೆ ಕ್ಷೇತ್ರದಲ್ಲಿ ಏನಾಗುತ್ತೆ ಅಂದ್ರೆ ಎಲೆಕ್ಷನ್ಗೆ ನಿತ್ರೆ ಏನಾಗುತ್ತೆ ಅನ್ನುವಂತ ಒಂದು ಕಂಪ್ಲೀಟ್ ಪಿ ಪಿ ಟಿ ಪ್ರೆಸೆಂಟೇಷನ್ ಅನ್ನ ತೆಗೆದುಕೊಂಡು ಹೋಗಿ ಡೆಲ್ಲಿಯ ಹೈಕಮಾಂಡ್ನ ನಾಯಕರ ಮುಂದೆ ಇಟ್ಟಿದ್ರು. ಸೊ ಟಿಕೆಟ್ ಕೊಡಿಸಿ ಕಾಂಪಿಟೇಟರ್ ಇಲ್ಲದ ರೀತಿ ಮಾಡುವಂತ ಪ್ಲಾನ್ ಸಿದ್ದರಾಮಯ್ಯನವ್ರದ್ದು ಇತ್ತು, ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರದ್ದು ಇತ್ತು. ಆದ್ರೆ ಈಗ ಟಿಕೆಟ್ ಕೊಡುವಂತ ವಿಚಾರದಲ್ಲಿ ಆ ತಿಕ್ಕಾಟಗಳು ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡಬೇಕು ಯಾರಿಗೆ ಕೊಡಬಾರದು ಅನ್ನೋದರ ಕೂಲಂಕುಷವಾಗಿ ಅವರು ಕೂಡ ಮಾಡ್ತಿದ್ದಾರೆ. ಆದ್ರೆ ಈ 15 ಕ್ಷೇತ್ರಗಳು ಏನ್ ಹೇಳ್ತಾ ಇದೀವಿ ನಾವು, ಈಗ 15 ಕ್ಷೇತ್ರಗಳ ಸಿಂಗಲ್ ನೇಮ್ ಏನ್ ಹೇಳ್ತಾ ಇದೀವಿ, ಇಲ್ಲಿ ಸಿದ್ದರಾಮಯ್ಯ ಕ್ಯಾಂಡಿಡೇಟ್ ಅಥವಾ ಡಿ ಕೆ ಶಿವಕುಮಾರ್ ಕ್ಯಾಂಡಿಡೇಟ್ ಅನ್ನುವಂತಹ ವಿಧಾನಸಭೆಯಲ್ಲಿ ಇದ್ದಂತಹ ಒಂದು ಫೋರ್ಸ್ ಇತ್ತಲ್ಲ, ಜಗ್ಗಾಟ ಹಗ್ಗ ಜಗ್ಗಾಟಗಳಿತ್ತಲ್ಲ, ಸೊ ಆ ಹಗ್ಗ ಜಗ್ಗಾಟಗಳು ಕಾಣಿಸ್ತಾ ಇಲ್ಲ. ಕಾರಣ ಯಾರಿಗೂ ಲೋಕಸಭಾ ಚುನಾವಣೆಯಲ್ಲಿ ವಿಧಾನಸಭೆಯಲ್ಲಿ ಇದ್ದಂತ ಉತ್ಸಾಹ ಕಾಣಿಸ್ತಾ ಇಲ್ವೋ ಅಥವಾ ಅದರ ಅಗತ್ಯತೆ ಕಾಣಿಸ್ತಾ ಇಲ್ವೋ ಗೊತ್ತಾಗ್ತಾ ಇಲ್ಲ. ಈಗ ಏನಾಗುತ್ತೆ, ಲೋಕಸಭೆ ಚುನಾವಣೆ ಫಲಿತಾಂಶ ಬಂದ ಮೇಲೆ ಸಿದ್ದರಾಮಯ್ಯನ ಕಡೆಯವ್ರಿಗೆ ಹೆಚ್ಚು ಟಿಕೆಟ್ ಕೊಟ್ಟರು ಆದ್ರೂ ಗೆಲ್ಲಿಲ್ಲ ಅನ್ನುವಂತಹ ಟೀಕೆಗಳು ವ್ಯಕ್ತವಾಗುತ್ತೆ. ಡಿ ಕೆ ಶಿವಕುಮಾರ್ ಕಡೆಯವ್ರಿಗೆ ಟಿಕೆಟ್ ಕೊಡಿಸಿದ್ರು ಗೆಲ್ಲಿಲ್ಲ ಅನ್ನುವಂತಹ ಟೀಕೆಗಳು ವ್ಯಕ್ತ ಆಗುತ್ತೆ. ಇದನ್ನ ಫೇಸ್ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಕೂಡ ರೆಡಿ ಇಲ್ಲ, ಡಿ ಕೆ ಶಿವಕುಮಾರ್ ಕೂಡ ರೆಡಿ ಇಲ್ಲ. ಸೊ ಆ ಕಾರಣಕ್ಕಾಗಿ ಅಂತ ಹಗ್ಗ ಜಗ್ಗಾಟಗಳು ತಿಕ್ಕಾಟಗಳು ಮಾಡುವಂತ ಕ್ಷೇತ್ರಗಳು ಬಹಳ ಕಡಿಮೆ ಕಾಣಿಸ್ತಾ ಇದೆ ನಮಗೆ. ಪ್ರಶಾಂತ್ ಸರ್, ಮಾರುತೇಶ್, ಒನ್ ಲೈನ್ ಆನ್ಸರ್ ಕೊಡಿ. ಬಿಜೆಪಿಯಲ್ಲಿ ನಾವು ನೋಡ್ತಾ ಇದ್ದೀವಿ, ಯಡಿಯೂರಪ್ಪ, ವಿಜಯೇಂದ್ರ, ಸಿ ಟಿ ರವಿ ಟಿಕೆಟ್ ಪಡಿಬಾರ್ದು, ನಳಿನ್ ಕುಮಾರ್ ಕಟೀಲ್ ಟಿಕೆಟ್ ಕೈ ತಪ್ಪಿದ್ರೆ ಅಭ್ಯಂತರ ಇಲ್ಲ, ಇನ್ನು ಬೇರೆ ಬೇರೆ ಅನೇಕ ಹೆಸರುಗಳಲ್ಲಿ ಅಲ್ಲಿ ಒಳ ಜಗಳ ನಡೀತಾ ಇದೆ. ಕಾಂಗ್ರೆಸ್ನ ಟಿಕೆಟ್ ಹಂಚಿಕೆ ಸಭೆಗಳನ್ನು ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ? ಲೋಕಸಭಾ ಚುನಾವಣೆಯಲ್ಲಿ ಸಬೂಟಾಜಾಗತ್ತಾ ಅಥವಾ ವಿಧಾನಸಭಾ ಚುನಾವಣೆಯಂತೆ ಒಗ್ಗಟ್ಟಾಗಿ ಕೆಲಸ ಮಾಡ್ತಕ್ಕಂಥ ವಾತಾವರಣ ಇದೆಯಾ? ಸಂಕ್ಷಿಪ್ತವಾಗಿ ಹೇಳೋದಾದರೆ ಅಲ್ಲ, ಕಾಂಗ್ರೆಸ್ನ ಒಳಗೆ ಒಗ್ಗಟ್ಟಾಗಿ ಕೆಲಸ ಮಾಡುವಂತಹ ಚಿತ್ರಣವೇ ಕಾಣಿಸ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ನ ಒಳಗೆ 100 ಒಳಜಗಳ ಇರಬಹುದು, ಆದ್ರೆ ಚುನಾವಣೆ ಬಂದಾಗ ಅದೆಲ್ಲವನ್ನ ಬದಿಗಿಟ್ಟು ಚುನಾವಣೆ ಮಾಡುವಂತಹ ಒಂದು ಪ್ರಕ್ರಿಯೆ ಕಾಂಗ್ರೆಸ್ನಲ್ಲಿ ನೋಡಿದೀವಿ. ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಅದೇ ನಮಗೆ ಕಾಣಿಸ್ತಾ ಇತ್ತು. ಸೊ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅದೇ ರೀತಿ ಕಾಣಿಸ್ತಾ ಇದೆ. ಸೊ ಈಗ ಏನಾಗಿದೆ, ಸಿದ್ದರಾಮಯ್ಯ ಜೊತೆಗೆ ಡಿ ಸಿ ಎಂ ಇಬ್ಬರು ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ, ಅವರೇ ತೀರ್ಮಾನ ಮಾಡಲಿ ಅನ್ನುವಂಥ ಮನಸ್ಥಿತಿಯಲ್ಲಿ ಎಲ್ಲರೂ ಇದ್ದಾರೆ. ಉಳಿದಂಥ ಕ್ಯಾಬಿನೆಟ್ ಸಚಿವರುಗಳಿಗೆ ಲೋಕಸಭಾ ಚುನಾವಣೆ ಅಷ್ಟೊಂದು ರಿಸ್ಕ್ ತಗೊಂಡು ಮಾಡುವಂತಹ ಮನಸ್ಥಿತಿ ಇಲ್ಲ, ಆ ಉತ್ಸಾಹ ಕೂಡ ಸಚಿವರಲ್ಲಿ ಕಾಣ್ತಾ ಇಲ್ಲ. ಲೋಕಸಭಾ ಚುನಾವಣೆ ಬಂದಾಗ ಸಿ ಎಂ ಡಿ ಸಿ ಎಂ ಅವರೇ ತೀರ್ಮಾನ ಮಾಡಲಿ ಅನ್ನುವಂಥ ಕಾರಣಕ್ಕಾಗಿ ಅವರ ಹೆಗಲಿಗೆ ಈ ಜವಾಬ್ದಾರಿಯನ್ನು ಹೊರಿಸಿ ಉಳಿದವರೆಲ್ಲರೂ ಕೂಡ ತಣ್ಣಗಾಗಿದ್ದಾರೆ. ಒಂದು ಕಡೆ ಹರಿಪ್ರಸಾದ್ ಎಲ್ಲೂ ಪ್ರಚಾರಕ್ಕೆ ಹೋಗ್ತಾ ಇಲ್ಲ, ಅವ್ರು ಟಿಕೆಟ್ ಕೇಳಿದ್ರು ಅಲ್ಲೂ ಸೆಂಟ್ರಲ್ನಲ್ಲಿ ಕೊಡ್ತಾ ಇಲ್ಲ, ಅವರು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇಲ್ಲ. ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಮಗಳನ್ನ ಟಿಕೆಟ್ ಕೊಡಿಸ್ಬೇಕು ಅನ್ನುವಂಥ ಆಲೋಚನೆ ಮೊದಲಲ್ಲಿ ಇತ್ತು, ಆಮೇಲೆ ಅವರು ಕೂಡ ಮಗಳನ್ನ ಟಿಕೆಟ್ ನಿಲ್ಲಿಸೋದು ಬೇಡ ಅನ್ನುವ ತೀರ್ಮಾನ ತೆಗೆದುಕೊಂಡ್ರು, ಕಾರ್ಯಕರ್ತರಿಗೆ ಕೊಡಿ ಅನ್ನುವಂತಹ ಡಿಮ್ಯಾಂಡ್ ಮಾಡಿದ್ರು. ಈ ರೀತಿ ಪ್ರಭಾವಿ ನಾಯಕರು ಇನ್ಕ್ಲೂಡಿಂಗ್ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ರಾಜಣ್ಣ, ಜೊತೆಗೆ ಸಮುದಾಯ ಇರುವಂಥ ನಾಯಕರುಗಳು ಕೂಡ
ಈ ಜವಾಬ್ದಾರಿಯನ್ನು ಹೊತ್ಕೊಂಡು ತೆಗೆದುಕೊಳ್ಳೋದಕ್ಕೆ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ಲ. ಕಾರಣ ಏನು ಅಂತ ನೋಡಿದಾಗ ಈಗ ಬಂದಿರುವಂತಹ ಸರ್ವೆಗಳಿರ್ಬೋದು, ಸದ್ಯದ ರಾಜ್ಯದ ಪರಿಸ್ಥಿತಿ ನೋಡಿದ್ರೆ ಬಿಜೆಪಿಗೆ ಹೆಚ್ಚು ಫೇವರ್ ಆಗಿರುವಂತಹ ಪರಿಸ್ಥಿತಿಗಳು ಕಾಣಿಸ್ತಾ ಇದೆ. ಹಾಗಾಗಿ ಇಂಥ ಟೈಮ್ನಲ್ಲಿ ನಾವು ರಿಸ್ಕ್ ಹೋಗೊಳ್ಳದೆ ಬೇಡ ಅನ್ನುವಂತಹ ಮನಸ್ಥಿತಿಯಲ್ಲಿ ಸಚಿವರುಗಳು ಇದ್ದಂಗಿದ್ದಾರೆ. ಈ ಜವಾಬ್ದಾರಿ ರಿಸ್ಕ್ ಏನಿದ್ರು ಕೆಪಿಸಿಸಿ ಅಧ್ಯಕ್ಷರಿಗೆ ಇರಲಿ, ಸಿದ್ದರಾಮಯ್ಯನವರಿಗೆ ಇರಲಿ ಅನ್ನುವಂತಹ ಮನಸ್ಥಿತಿಯಲ್ಲಿ ಇದ್ದಾರೆ. ಸೊ ಇದೇ ಕಾರಣಕ್ಕಾಗಿ ಸಚಿವರುಗಳು ಜವಾಬ್ದಾರಿ ತೆಗೆದುಕೊಳ್ಳಿ ಅನ್ನುವ ಕಾರಣಕ್ಕಾಗಿ ಸಚಿವರುಗಳ ಹೆಸರನ್ನ ಡಿ ಕೆ ಶಿವಕುಮಾರ್ ಪ್ರಸ್ತಾಪ ಮಾಡಿದ್ರು. ನಾವು ನಿಲ್ಲಲ್ಲ, ಜವಾಬ್ದಾರಿ ಕೊಡು ಅನ್ನುವ ಹಂತಕ್ಕೆ ಸಚಿವರುಗಳು ಬರೋದಕ್ಕೆ ಕಾರಣ ಆಗಿದ್ದೆ ಆ ಪಿಪಿಟಿ ಪ್ರೆಸೆಂಟೇಷನ್. ಸಚಿವರೇ ಸ್ಪರ್ಧೆ ಮಾಡಿದ್ದಾರೆ, ಸಚಿವರು ಅನಿವಾರ್ಯವಾಗಿ ಲೋಕಸಭಾ ಚುನಾವಣೆಯ ಜವಾಬ್ದಾರಿನ ತೆಗೆದುಕೊಳ್ಬೇಕಾಗುತ್ತೆ ಅಂತ. ಮರುತೇಶ್, ಈ ನಿನ್ನೆ ಮುಖ್ಯಮಂತ್ರಿಗಳು ಝೂಮ್ ಮೀಟಿಂಗ್ ನಲ್ಲಿ ಭಾಗವಹಿಸೋದು, ನನಗೆ ಗೊತ್ತಿರುವ ಪ್ರಕಾರ, ನಾನು ಕಳೆದೊಂದು 20-25 ವರ್ಷಗಳಲ್ಲಿ ನೋಡಿರುವ ಪ್ರಕಾರ, ರಾಷ್ಟ್ರೀಯ ಪಕ್ಷದ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆ CWCಯಲ್ಲಿ ಮುಖ್ಯಮಂತ್ರಿಗಳು ಹೋಗದ ನಿದರ್ಶನಗಳು ಅಪರೂಪ. ಏನು ನಿನ್ನೆ ಇಲ್ಲಿ ಅಪಾಯಿಂಟ್ಮೆಂಟ್ಸ್ಗಳಿದ್ವಾ, ಅಥವಾ ಸಿಂಗಲ್ ನೇಮ್ ಇದೆ ಯಾಕೆ ಹೋಗಬೇಕು ಅಂತಕ್ಕಂಥದ್ದು, ನಂತರ ಝೂಮ್ ಮೀಟಿಂಗ್ನಲ್ಲಿ ಭಾಗವಹಿಸಿದ್ರು ಅಂತಕ್ಕಂಥದ್ದನ್ನು ಡಿ ಕೆ ಶಿವಕುಮಾರ್ ಹೇಳಿದರು, ಯಾಕೆ ಹೋಗಲಿಲ್ಲ ಅಂದರೆ ಏನಾದರೂ ಸ್ಪೆಸಿಫಿಕ್ ಕಾರಣ ಉಂಟಾ, ಅಥವಾ ಬೇರೆ ಅಪಾಯಿಂಟ್ಮೆಂಟ್ಸ್ ಇಂಪಾರ್ಟೆಂಟ್ ಇದ್ದು ಅನ್ನೋ ಕಾರಣಕ್ಕೆ, ಯಾವುದೋ ಕಾರ್ಯಕ್ರಮ ಇತ್ತು ಅನ್ನೋ ಕಾರಣಕ್ಕೆ ಹೋಗಲಿಲ್ವಾ? ಪ್ರಶಾಂತ್ ಸರ್, ಈಗ ನಿನ್ನೆ ಮುಖ್ಯಮಂತ್ರಿ ಅಂದ್ರೆ ನಿನ್ನೆ ಹೋಗ್ 15 ಜನರ ಪಟ್ಟಿಯಲ್ಲಿ ಏನಿತ್ತು, ಅಲ್ಲಿ ಇಬ್ಬರು ಕೂಡ ಕೂತು ಚರ್ಚೆ ಮಾಡಿದ್ರು, 2-3 ಬಾರಿ ಸಭೆಗಳು ನಡೆದಿತ್ತು, ಇನ್ಕ್ಲೂಡಿಂಗ್ ಸುರ್ಜೆವಾಲಾ ಕೂಡ ಇದ್ರು, ಸ್ಕ್ರೀನಿಂಗ್ ಕಮಿಟಿಯ ಮೆಂಬರ್ಗಳು ಕೂಡ ಈ ಪಟ್ಟಿ ಫೈನಲ್ ಆಗುವಂತ ಸಂದರ್ಭದಲ್ಲಿ ಇದ್ರು. ಈ ಪಟ್ಟಿ ಒಳಗಡೆ ಯಾವುದೇ ಗೊಂದಲಗಳು ಇಲ್ಲ ಅನ್ನೋದು ಬಹಳ ಸ್ಪಷ್ಟ, ಆ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಹೋಗಿಲ್ಲ ಅನ್ನುವಂಥದ್ದು. ಇನ್ನೊಂದು ಬಹಳ ಪ್ರಮುಖವಾದಂತಹ ಕಾರ್ಯಕ್ರಮ ಬೀದರ್ನಲ್ಲಿ ಇತ್ತು, ಯಾಕಂದ್ರೆ ಬಸವಣ್ಣ ಅವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿತ್ತು. ಆ ಘೋಷಣೆ ಮಾಡಿದಂತಹ ಪ್ರತಿಫಲವಾಗಿ ಅವರಿಗೊಂದು ಸನ್ಮಾನ ಕಾರ್ಯಕ್ರಮವನ್ನು ಬೀದರ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಆ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು, ಇದೊಂದು ಸಮುದಾಯ ಕಾರ್ಯಕ್ರಮ, ಜೊತೆಗೆ ಲಿಂಗಾಯತ ಸಮುದಾಯ ಮುಖ್ಯಮಂತ್ರಿಗಳನ್ನು ಅಭಿನಂದಿಸ್ತಾ ಇರುವಂತಹ ಕಾರ್ಯಕ್ರಮ. ಯಾವಾಗಲೂ ಕಾಂಗ್ರೆಸ್ಗೆ ಒಂದು ಅಪವಾದ ಇತ್ತು, ಲಿಂಗಾಯತರು ಕಾಂಗ್ರೆಸ್ನಿಂದ ದೂರ ಇದ್ದಾರೆ ಅನ್ನುವಂಥದ್ದು. ಸೊ ಲೋಕಸಭಾ ಚುನಾವಣೆ ಬಂದಾಗ ಆ ದೂರ ಇನ್ನೂ ಜಾಸ್ತಿ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಒಂದು ಮೆಸೇಜ್ ಕೂಡ ಮುಖ್ಯಮಂತ್ರಿಗಳು ಪಾಸ್ ಮಾಡಬೇಕಾಗಿತ್ತು. ಸಿಸಿ ಸಭೆಗೆ ಹೋಗದೆ ಈ ಒಂದು ಕಾರ್ಯಕ್ರಮದಲ್ಲಿ ಅಟೆಂಡ್ ಆದ್ರು ಅನ್ನುವಂಥ ಮೆಸೇಜ್ ಈಗ ಪಾಸ್ ಆಗಿದೆ. ಜೊತೆಗೆ ಲಿಂಗಾಯತರನ್ನ ಸೆಳೆಯುವಂತ ಒಂದು ತಂತ್ರಗಾರಿಕೆ ಭಾಗವಾಗಿಯೂ ಕೂಡ ಇದು ನಡೆದಿರಬಹುದು ಅನ್ನುವಂಥ ಲೆಕ್ಕಾಚಾರಗಳಿದ್ದಾವೆ. ಸೊ ಆ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಹೋಗಿಲ್ಲ ಅನ್ನುವಂಥದ್ದು. ಜೊತೆಗೆ ಝೂಮ್ ಮೀಟಿಂಗ್ ನಲ್ಲಿ ಅವರು ಭಾಗಿಯಾಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಆ ಭಾಗಿಯಾಗಿರೋ ಸಂದರ್ಭದಲ್ಲಿ ಏನ್ ಚರ್ಚೆ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನೂ ಅಪ್ಡೇಟ್ಗಳು ಸಿಗ್ತಾ ಇಲ್ಲ. ಪ್ರಶಾಂತ್ ಸರ್, ಒಂದಂತೂ ಸ್ಪಷ್ಟ, ಹಾಜರಾಗದೆ ಲಿಂಗಾಯತ್ ಸಮುದಾಯ ಅಭಿನಂದಿಸುವಂತ ಸಂದರ್ಭದಲ್ಲಿ ಪ್ರೆಸೆಂಟ್ ಇರಬೇಕಾಗಿತ್ತು ಅನ್ನುವಂತ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಹೋಗಿದ್ದಾರೆ. ಮರುತೇಶ್, ಥ್ಯಾಂಕ್ ಯು ವೆರಿ ಮಚ್. ಕಾಲ ಬದಲಾಗ್ತಿದೆ ನೋಡಿ, 25-30 ವರ್ಷಗಳ ಹಿಂದೆ ದಿಲ್ಲಿಯ ಯಾವುದೋ AICC ಪ್ರಧಾನ ಕಾರ್ಯದರ್ಶಿಯ PA ಅವರ ಮಕ್ಕಳ ಮದುವೆ ಕಾರ್ಯಕ್ರಮಕ್ಕೂ ಇಲ್ಲಿಂದ ವಿಶೇಷ ವಿಮಾನದಲ್ಲಿ ಮುಖ್ಯಮಂತ್ರಿಗಳು ಹೋಗ್ತಾ ಇದ್ರು ಒಂದು ಕಾಲದಲ್ಲಿ. ಈಗ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆಗೂ ಕೂಡ ಹೋಗ್ಬೇಕೋ ಬೇಡವೋ ಅಂತಕ್ಕಂಥ ನಿರ್ಧಾರ ತೆಗೆದುಕೊಳ್ಳುವ ಒಂದು ಪರಿಸ್ಥಿತಿಯಲ್ಲಿದೆ. ವಿಪರ್ಯಾಸ. ಥ್ಯಾಂಕ್ ಯು ವೆರಿ ಮಚ್ ಮಾರುತೇಶ್ ಅವರೇ. ಈಗೊಂದು ಬ್ರೇಕ್. ಬ್ರೇಕ್ನ ನಂತರ ಕಾಂಗ್ರೆಸ್ನ ಪಟ್ಟಿಯ ಬಗ್ಗೆ ಇನ್ನೊಂದಿಷ್ಟು ಚರ್ಚೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.